ಜಮ್ಖಂಡಿ ನಗರಸಭೆ ಹಿರಿಯ ಸದಸ್ಯರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿಯುತ್ತಿರುವ ನಗರಸಭೆಗೆ ನಾಲ್ಕನೇ ಬಾರಿ ಸದಸ್ಯರಾಗಿ ಆಯ್ಕೆಯಾಗಿರುವ ಸಿದ್ದು ಮೀಸಿ ಅವರನ್ನ ನಗರಸಭೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು ಎಂದು ಸಿದ್ದು ಮೀಸಿ ಬೆಂಬಲಿಗರು ಕಾರ್ಯಕರ್ತರು ದಲಿತ ಅಲ್ಪಸಂಖ್ಯಾತ ಬಾಂಧವರು ಒತ್ತಾಯಿಸಿದ್ದಾರೆ ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ಮೀಸಲಾತಿ ಬಂದಿರುವುದರಿಂದ ಹಿರಿಯ ಸದಸ್ಯರು ಆದ ಇವರನ್ನ ನಗರಸಭೆ ಅಧ್ಯಕ್ಷರು ಆಗಿ ಆಯ್ಕೆ ಮಾಡಬೇಕು ಕಳೆದ ಮೂವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಹಗಲೀಳು ಎನ್ನದೇ ದುಡಿದು ಸೇವೆ ಸಲ್ಲಿಸಿರುವ ಪಕ್ಷದಲ್ಲಿ ಯಾವುದೇ ರೀತಿಯ ಒಂದು ಕಪ್ಪು ಚಿಕ್ಕನೂ ಕಂಡುಬಂದಿಲ್ಲ ಪಕ್ಷ ಮಾತ್ರ ಅಲ್ಲ ಜಮಖಂಡಿ ತಾಲೂಕಿನಲ್ಲಿ ದಲಿತರ ಆಶಾಕಿರಣ ಇವರು ಹೌದು ತಮ್ಮ ಅಗಲಿರುಳು ಸೇವೆಯನ್ನ ಒಂದು ದಲಿತ ಸಂಘರ್ಷ ಸಮಿತಿ ಡಿಎಸ್ಎಸ್ ಸಂಘಟನೆಯ ಮುಖಾಂತರ ರಾಜಕೀಯಕ್ಕೆ ಕಾಲಿಟ್ಟವರು ಸಿದ್ದು ಮಿಶಿಯನ್ನ ಅವರು ಮೊದಮೊದಲಿಗೆ ಅಂದರೆ ಮೂವತ್ತು ವರ್ಷಗಳ ಹಿಂದೆ ಜಮಖಂಡಿ ನಗರಸಭೆ ಇದ್ದಾಗ ಆ ಜಮಖಂಡಿ ಶಾಸಕರು ದಿವಂಗತ ಆರ್ ಎಂ ಕಲುತಿ ಕೇಂದ್ರ ಮಾಜಿ ಸಚಿವ ಸಿದ್ದು ನ್ಯಾಮಗೌಡ್ ಅವರ ಮಾತಿಗೆ ಗೌರವ ನೀಡಿ ಆ ಸಮಯದಲ್ಲೂ ಪರಿಶಿಷ್ಟ ಜಾತಿ ಎಸ್ಸಿ ನಗರಸಭೆ ಅಧ್ಯಕ್ಷರು ಆಗಿದ್ರು ಇದೊಂದು ಸಾರಿ ನೀನು ಸಹದೇವ ಪೂಜಾರಿ ಅವರಿಗೆ ಬಿಟ್ಟುಕೊಡು ಸ್ವ ಇಚ್ಛೆಯಿಂದ ಪಕ್ಷಕ್ಕೆ ಮತ್ತು ಹಿರಿಯರಿಗೆ ಗೌರವ ಕೊಡಬೇಕು ಎಂದು ಬಿಟ್ಟುಕೊಟ್ರು ಈಗ ಮೂವತ್ತು ವರ್ಷ ಬಳಿಕ ಜಮಖಂಡಿ ನಗರಸಭೆ ಅಧ್ಯಕ್ಷ ಎಸ್ಸಿ ಮೀಸಲಾತಿ ಬಂದಿರುವ ಹಿನ್ನೆಲೆ ಹಿಂದೆ ತ್ಯಾಗ ಮಾಡಿದ ಮಹಾನ್ ವ್ಯಕ್ತಿಗೆ ಈ ಬಾರಿ ನಗರಸಭೆ ಹಿರಿಯ ಸದಸ್ಯರೂ ಹಾಗೂ ಚಲವಾದಿ ಮೂಲ ಮುಖಂಡರು ದೀನ ದಲಿತ ಕಾಂಗ್ರೆಸ್ ಹಿರಿಯ ಕಾರ್ಯಕರ್ತರು ಸಿದ್ದು ಮೀಸಿಯನ್ನ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ